ಎಕ್ಸ್ ಸ್ಪೀಕರ್ ರಮೇಶ್ ಕುಮಾರ್ ಅವ್ರು ಹೇಳ್ತಿರೋದು. ಇವತ್ತು ಮತ್ತೆ ಸ್ಪೀಕರ್ ಆಗಿದ್ದೀರಾ? ಎಸ್, ಮೊದಲು ಸ್ಪೀಕರ್ ಆಗಿದ್ದೀರಿ, ಎಕ್ಸ್ ಸ್ಪೀಕರ್ ಆಗಿದ್ದೀರಿ, ಇವತ್ತು ಸ್ಪೀಕರ್ ಆಗಿದ್ದೀರಾ? ಸ್ಪೀಕರ್ ಯಾವತ್ತೂ ರೂಲಿಂಗ್ ಪಾರ್ಟಿ ಪರವಾಗೂ ಇರಬೇಕು, ಆಪೋಸಿಷನ್ ಪಾರ್ಟಿ ಪರವಾಗೂ ಇರಬೇಕು, ಒಟ್ಟಿನ ಕರ್ನಾಟಕದ ಪರವಾಗಿರಬೇಕು, ಕನ್ನಡಿಗರ ಪರವಾಗಿರಬೇಕು. ಇವತ್ತು ಭಾಳ ಚೆನ್ನಾಗಿ ಮಾತಾಡಿದ್ರಿ ವಿಧಾನಸೌಧದಲ್ಲಿ ಕೂತ್ಕೊಂಡು, ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಿದ್ರಿ, ಆಪೋಸಿಷನ್ ಪಾರ್ಟಿ ರೂಲಿಂಗ್ ಪಾರ್ಟಿನ. ಆ್ಯಂಡ್ ಒಂದು ಹೇಳ್ತೀನಿ ಕೇಳಿ, ರಾಜಕೀಯದಲ್ಲಿ ಮನುಷ್ಯತ್ವ ಇರಬೇಕು, ಹ್ಯುಮ್ಯಾನಿಟಿ. ಆ್ಯಂಡ್ ಮನುಷ್ಯತ್ವ ಇರೋರೇ ರಾಜಕೀಯದ ವ್ಯಕ್ತಿಗಳಾಗೋಕ್ಕಾಗೋದು. ಎಲ್ಲರೂ ರಾಜಕೀಯದ ವ್ಯಕ್ತಿಗಳಾಗೋಕ್ಕಾಗಲ್ಲ, ಯಾಕಂದರೆ ಮನುಷ್ಯತ್ವ ಇರೋರು ಸಮಾಜನ ಇಷ್ಟಪಡ್ತಾರೆ, ಜನರನ್ನ ಇಷ್ಟಪಡ್ತಾರೆ. ಆ್ಯಂಡ್ ಎಸ್, ನಿಮ್ಮ ಮಾತುಗಳು ಇವತ್ತು ತೂಕವಾಗಿತ್ತು, ಭಾಳ ಖುಷಿಪಟ್ಟೆ. ವಿಧಾನಸೌಧದಲ್ಲಿ ಮಾತಾಡಿದ ಮಾತುಗಳು, ಯಡಿಯೂರಪ್ಪ ಅವರ ವಿಷಯಕ್ಕೂ, ಕುಮಾರಸ್ವಾಮಿ ಅವ್ರ ವಿಷಯಕ್ಕೂ ತಾವು ಹಿಂಗೆ ಇರಬೇಕು, ನ್ಯೂಟ್ರಲ್ ಆಗಿರಬೇಕು. ತಾವು ಅಪೋಸಿಷನ್ ಪಾರ್ಟಿ ಪರವಾಗೂ ಕುತ್ಕೊಂಡು ಕೊಡ್ದು, ರೂಲಿಂಗ್ ಪಾರ್ಟಿ ಪರವಾಗೂ ಕುತ್ಕೊಂಡು ಕೊಡ್ದು, ತಾವು ಕುತ್ಕೊಬೇಕಾಗಿರೋದು ಇಬ್ಬರು ಪರವಾಗಿ, ಒಂದು ಕರ್ನಾಟಕದ ಜನತೆಯ ಪರವಾಗಿ, ಇನ್ನೂ ಒಂದು ಕರ್ನಾಟಕದ ಪರವಾಗಿ. ಎನಿವೇ, ರಮೇಶ್ ಕುಮಾರ್ ಅವರೇ, ಭಾಳ ಖುಷಿಯಾಯಿತು. ಎಸ್, ಮತ್ತೆ ಸ್ಪೀಕರ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ ಆ್ಯಂಡ್ ಟೇಕ್ ಕೇರ್.